ಮಾಲ್ಗುಡಿ ದೊಣ್ಣೆ ಬಿರಿಯಾನಿಗೆ ಬಂದಿದ್ದೀವಿ. ಒಂದು ಚೀಫ್ ಗೆಸ್ಟ್ ಇದ್ದಾರೆ, ಸೊ ಅವ್ರನ್ನ ಇನ್ವೈಟ್ ಮಾಡೋಣ. ಸೊ ಇವರೇ ನಮ್ಮ ವಿನಯ್, ನೀವು ಹಳೆ ವಿಡಿಯೋಸ್ ಎಲ್ಲ ನೋಡಿರ್ತೀರಾ. ಗೈಸ್, ಲಿಟ್ರಲಿ ಒಂದು ಚಿಲ್ಲಿ ಫ್ಲೇವರ್ ಆಗಲಿ ಮತ್ತು ಅದೆಲ್ಲ ಸ್ಪೈಸಿನೆಸ್ ಎಲ್ಲ ಹೈ ಆಗಿದೆ, ಓವರ್ ಸ್ಪೈಸಿನೆಸ್ ಅಂತಲೇ ಹೇಳ್ಬೋದು. ಬ್ರೋ, ಚಿಲ್ಲಿ ಚಿಕನ್ ಅಂದ್ರೆ ಹಂಗೆ ಇರುತ್ತೆ. ಹಲೋ ಗೈಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ನನ್ನ ಹೆಸರು ಪ್ರಸನ್ನ ಆ್ಯಂಡ್ ಯು ವಾಚಿಂಗ್ ಪಿಎಸ್ ವ್ಯೂಸ್. ಸೊ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಗೋಕಲ್ ಫಸ್ಟ್ ಸ್ಟೇಜ್ ಮತ್ತಿಕೆರೆಯಲ್ಲಿ ಲೊಕೇಟ್ ಆಗಿರೋ ಮಾಲ್ಗುಡಿ ದೊಣ್ಣೆ ಬಿರಿಯಾನಿಗೆ ಬಂದಿದ್ದೀವಿ. ಸೊ ಇಲ್ಲೇನು ಸ್ಪೆಷಲ್ ಅಂದರೆ ಇವತ್ತು ಪ್ರತಿಯೊಂದು ಡಿಶಸ್ ಸ್ಪೆಷಲ್ ಅಂತ ಹೇಳಿದ್ರು. ಸೊ ಅದಕ್ಕೆ ಇವತ್ತು ನಾವು ಬಂದಿದ್ದೀವಿ ಆ್ಯಂಡ್ ಇಲ್ಲಿ ಬಂದು ಯಾವ್ಯಾವ ಥರ ಡಿಶಸ್ ಎಲ್ಲ ಅವೈಲೇಬಲ್ ಇದೆ ಅಂತ ನೋಡಿಕೊಂಡು ಟೇಸ್ಟ್ ಮಾಡಿ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಣ. ಆ್ಯಂಡ್ ಅದಕ್ಕೂ ಮುಂಚೆ ಇಲ್ಲೊಂದು ಚೀಫ್ ಗೆಸ್ಟ್ ಇದ್ದಾರೆ, ಸೊ ಅವ್ರನ್ನ ಇನ್ವೈಟ್ ಮಾಡೋಣ. ಸೊ ಇವರೇ ನಮ್ಮ ವಿನಯ್, ನೀವು ಹಳೆ ವಿಡಿಯೋಸ್ ಎಲ್ಲ ನೋಡಿರ್ತೀರಾ. ಏನಿಲ್ಲ ಹೇಳ್ತಾನೆ, ಇಲ್ಲ ನೀವೇ ನೋಡಿರ್ತೀರಾ ವಿಡಿಯೋದಲ್ಲೆಲ್ಲ ಹೇಳ್ತಾ ಇದ್ದೇನೆ, ನಂಬಕ್ಕೆ ಹೋಗ್ಬಿಡಿ. ಸೊ ಇವತ್ತು ನಾವು ಇಬ್ಬರು ಒಟ್ಟಿಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಅಂದರೆ ತಿಳ್ಕೊಳ್ಳಿ ಒಂದು ಪ್ಲೇಸ್ ಬಗ್ಗೆ ಯಾವ ಥರ ಇರುತ್ತೆ ಅಂತ. ಸೊ ಎಸ್, ಅದಕ್ಕೆ ನಾವಿವತ್ತು ಇಲ್ಲಿ ಬಂದು ಫುಡ್ಸ್ ಎಲ್ಲ ಟೇಸ್ಟ್ ಮಾಡಿ ಸೊ ಯಾವ ಥರ ಇರುತ್ತೆ ಅನ್ನೋದನ್ನ ಎಕ್ಸ್ಪೀರಿಯೆನ್ಸ್ನ ನಾವು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀವಿ. ಆ್ಯಂಡ್ ಟೈಮ್ ವೇಸ್ಟ್ ಮಾಡದೆ ಒಳಗೆ ಹೋಗೋಣ. ಎಸ್, ಲೆಟ್ಸ್ ಗೆಟ್ ಇಟ್. ಸಂತೆ ಇತ್ತು ಮಾಡಿ ಫೈನಲ್ ಆಗಿ ಬಂದು ಸೀಟ್ ಇಟ್ಕೊಂಡು ಕುತ್ಕೊಂಡಾಯ್ತು. ನಾವು ಕೈ ತೊಳ್ಕೊಂಡು ಬರೋ ಅಷ್ಟರಲ್ಲಿ ಸ್ಟಾರ್ಟರ್ಸು ಬಿರಿಯಾನಿ ರೆಡಿ ಇದೆ. ಸೊ ಇಲ್ಲಿ ಬಂದು ನೀವು ಆರ್ಡರ್ ಮಾಡಿ ವೆಯ್ಟ್ ಮಾಡೋದು ಮ್ಯಾಟರ್ ಅಲ್ಲ, ಸೀಟ್ ಹಿಡಿಯೋದು ಮ್ಯಾಟ್ರು. ಯಾಕಂದರೆ ಒಂದು ಭಾನುವಾರ ಟೈಮಲ್ಲಿ ಬಂದಿದ್ದೀವಿ, ಕ್ರೌಡ್ ತುಂಬಾ ಇದೆ, ನಾನು ಆಮೇಲೆ ತೋರಿಸ್ತೀನಿ. ಸೊ ಹಂಗೆ ಹಿಂಗೆ ಮಾಡಿ ಬಂದು ಕುತ್ಕೊಂಡಾಯ್ತು. ಹಾಗೆ ನಮ್ಮ ಈ ಸೀಟ್ ಇಡೀ ಕ್ರೆಡಿಟ್ಸ್ ಎಲ್ಲ ಕಿಶೋರ್ ಹೋಗ್ಬೋದು ಕ್ಯಾಮ್ರಾ ನನಗೆ, ಅವರು ಬಿಯಂಡ್ ದ ಕ್ಯಾಮ್ರಾ ಇದ್ದಾರೆ, ಕ್ಯಾಮ್ರಾ ಇದ್ದಾರೆ, ಸೊ ಗೊತ್ತಾಗಲ್ಲ. ಸೊ ಹಾಗೆ ಬಂದು ಕುತ್ಕೊಂಡಿದ್ದ ತಕ್ಷಣ ಒಳಗೆ ಘಮ ಘಮ ಅಂತ ಒಂದು ಸ್ಮೆಲ್ ಎಲ್ಲ ಬರ್ತಾ ಇದೆ. ಊಟ ಊಟ ಒಂದು ಸಾಕು, ಸ್ಟಾರ್ಟ್ ಮಾಡೋಣ. ಗೊತ್ತಾಯ್ತು, ನೀನು ನಲ್ಲಿ ಮುಳೆಗೆ ಕಾಯ್ತಾ ಇದ್ದಾನೆ, ಬಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಎಲ್ಲ ಏನೇನಿದೆ ಅಂತ ಹೇಳ್ಬಿಡ್ತೀನಿ. ಸೊ ನೆಕ್ಸ್ಟ್ ಟೈಮ್ ನೀವು ಇಲ್ಲಿ ಬಂದು ಟ್ರೈ ಮಾಡೋಕ್ಕೆ ಈಸಿ ಆಗಿರುತ್ತೆ. ಸೊ ಇಲ್ಲಿ ಇವ್ರದೇ ಒಂದು ಸ್ಪೆಷಲ್ ಆಗಿ ಮಾಲ್ಗುಡಿ ದೊಣ್ಣೆ ಬಿರಿಯಾನಿ ಇದೆ, ಇದು ಬಂದು ಚಿಕನ್ ಬಿರಿಯಾನಿ. ಆ್ಯಂಡ್ ಇಲ್ಲಿ ಬಂದು ಸ್ಟಾರ್ಟರಲ್ಲಿ ಚಿಲ್ಲಿ ಚಿಕನ್ ಇದೆ, ಮತ್ತು ಇಲ್ಲಿ ಬಂದು ಮಟನ್ ಚಾಪ್ಸ್ ಇದೆ, ಆ್ಯಂಡ್ ಅಲ್ಲಿ ಬಂದು ಕಬಾಬ್ ಇದೆ, ಮತ್ತು ಹಿಂಗೆ ಮಾಲ್ಗುಡಿ ಸ್ಪೆಷಲ್ ಚಿಕನ್ ಇದೆ, ಹಾಗೆ ಪೆಪ್ಪರ್ ಚಿಕನ್ ಇದೆ, ಹಾಗೆ ಫೈನಲ್ ಆಗಿ ಮಟನ್ ದೊಣ್ಣೆ ಬಿರಿಯಾನಿ ಇದೆ. ಸೊ ಇವ್ರು ಸ್ಪೆಷಲು ಮೇಲ್ಗಡೆ ನಲ್ಲಿ ಮುಳೆ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಸೊ ಟೈಮ್ ವೇಸ್ಟ್ ಮಾಡಿದೆ, ಇಲ್ಲಿ ಸ್ಟಾರ್ಟರ್ಸಿಂದ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಬಂದು ಇಲ್ಲಿ ಚಿಲ್ಲಿ ಚಿಕನ್ ಇದೆ. ಗೈಸ್, ಲಿಟ್ರಲಿ ಒಂದು ಚಿಲ್ಲಿ ಫ್ಲೇವರ್ ಆಗಲಿ ಮತ್ತು ಅದೆಲ್ಲ ಸ್ಪೈಸಿನೆಸ್ ಎಲ್ಲ ಹೈ ಆಗಿದೆ, ಓವರ್ ಸ್ಪೈಸಿನೆಸ್ ಅಂತಲೇ ಹೇಳ್ಬೋದು. ಬ್ರೋ, ಚಿಲ್ಲಿ ಚಿಕನ್ ಅಂದರೆ ಹಂಗೆ ಇರುತ್ತೆ, ಅದನ್ನೇ ಅಪ್ಪ ನಾನು ಹೇಳ್ತಾ ಇರೋದು. ಓವರ್ ಸ್ಪೈಸಿ ಆಗಿದೆ, ಆ್ಯಂಡ್ ಒಂದು ಆಂಧ್ರ ಸ್ಟೈಲಲ್ಲಿ ಚಿಲ್ಲಿ ಚಿಕನ್ ತಿಂದರೆ ಯಾವ ಥರ ಇರುತ್ತೋ ಅದೇ ಥರ ಒಂದು ಸ್ಪೈಸಿನೆಸ್ ಎಲ್ಲ ಮೇಂಟೈನ್ ಮಾಡ್ತಾ ಇದೆ. ಆ್ಯಂಡ್ ತುಂಬ ಚೆನ್ನಾಗಿದೆ, ಹಾಗೆ ಚಿಕನ್ ಸಖತ್ ಟೆಂಡರಿ ಆಗಿದೆ, ಹಾಗೆ ಸಖತ್ ಸಾಫ್ಟ್ ಆಗಿದೆ, ಖಾರ ಹಂಗೆ ಇಟ್ಕೊಂಡು ಸಖತ್ ಚೆನ್ನಾಗಿದೆ, ಓವರಾಲ್ ಸೂಪರ್ ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಹಾಗೆ ನೀವು ತಿನ್ಬೇಕಾದ್ರೆ ಒಂದು ಪೀಸ್ ಎಲ್ಲ ಬಂದು ತುಂಬ ಸ್ಮೂತು, ಇಟ್ರಲ್ಲಿ ತುಂಬ ಸ್ಮೂತು, ಹಾಗೆ ನೀವು ಇಟ್ಕೊಂಡು ಒಂಚೂರು ಶೇಕ್ ಮಾಡಿದ್ರೆ ಹಂಗೆ ಪೀಸ್ ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ ಆಗಿ ನಮ್ಮ ಹತ್ರ ಪೆಪ್ಪರ್ ಚಿಕನ್ ಇದೆ, ಪೆಪ್ಪರ್ ಚಿಕನ್ ಸ್ಟಾರ್ಟ್ ಮಾಡೋಣ. ಸೊ ನೋಡೋಕ್ಕೆ ಒಂದು ಕಲರ್ಫುಲ್ ಆಗಿ ಅಟ್ರಾಕ್ಟಿವ್ ಆಗಿ ಒಂದು ಸೆಮಿ ಗ್ರೇವಿ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಪ್ರಿಪೇರ್ಡ್ ರೀತಿ ಮಾಡೋ ಗೊತ್ತಿಲ್ಲ ನನಗೆ, ಟೇಸ್ಟ್ ಮಾತ್ರ ಸಕ್ಕತ್ತು ಜಬರ್ದಸ್ತಾಗಿದೆ. ಈ ಬೆಳಗ್ಗೆ
ಬೆಳಗ್ಗೆ ಎದ್ದ ತಕ್ಷಣ ಸಂಡೆ ಮುದ್ದೆ ಜೊತೆ ತಿಂದರೆ ಅಲ್ಟಿ ಆಗಿರುತ್ತೆ. ಸೀರಿಯಸ್ಲಿ ಕಳೆದೋಗ್ತೀರಾ, ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಹೌದು ಸೀರಿಯಸ್ಲಿ, ಮತ್ತು ಮುದ್ದೆ ಜೊತೆ ದೋಸೆ ಇನ್ನೂ ಒಂದು ಒಳ್ಳೆ ಕಾಂಬಿನೇಷನು. ಇಲ್ಲಿ ದೋಸೆ ಸಿಗುತ್ತಾ ಅನ್ನೋದು ಗೊತ್ತಿಲ್ಲ, ಬಟ್ ಮನೆಗೆ ಪಾರ್ಸಲ್ ಮಾಡಿಕೊಂಡಾಗ ಹೋಗಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಟೇಸ್ಟ್ ಕಡೆ ಬಂದಾಗ ಟೇಸ್ಟು ಅಲ್ಟಿಮೇಟ್ ಆಗಿದೆ ಟೇಸ್ಟ್ ಆ್ಯಕ್ಚುಲಿ ವಿನಯ್ ಹೇಳ್ದಂಗೆ. ಸೊ ಒಂದು ಪೆಪ್ಪರ್ ಎಲ್ಲ ಬಂದು ಒಂದು ಮಸಾಲ ಇವ್ರದೇ ಒಂದು ಮಸಾಲೆ ಇರುತ್ತಲ್ಲ ಅದೆಲ್ಲ ಮಿಕ್ಸಪ್ ಆಗಿ ಒಳಗೋಗಿ ಸೂಪರಾಗಿ ಮ್ಯಾರಿನೇಟ್ ಆಗಿದೆ. ತಿನ್ಬೇಕಾದ್ರೆ ಒಳಗೆ ಜ್ಯೂಸಿಯಾಗಿ ಟೆಂಡರಿಯಾಗಿ, ಮತ್ತು ಒಂದು ಪೀಸ್ ಇದೆಯಲ್ಲ ಹಂಗೆ ಬಿಡಿ ಬಿಡಿಯಾಗಿದೆ. ಸೊ ಅದೆಲ್ಲ ಒಂದು ಕುಕ್ಕಿಂಗ್ ಪ್ರಾಸೆಸ್ ಇಲ್ಲಿ ಮಾಡಿದ್ದಾರೆ. ಮಲ್ಗುಡಿ ಬಿರಿಯಾನಿ ಬಂದಮೇಲೆ ಮಲ್ಗುಡಿ ಚಿಕನ್ ತಿನ್ನಲೇಬೇಕು. ಆ್ಯಕ್ಚುಲಿ ಇದು ಬಂದು ಮೋಸ್ಟ್ ಫೇಮಸ್ ಅಂತೆ, ಮತ್ತು ಒನ್ ಆಫ್ ದ ಫಾಸ್ಟ್ ಮೂವಿಂಗ್ ಡಿಶ್ ಅಂತಲೂ ಹೇಳಿದ್ರು. ಆ್ಯಂಡ್ ಇವ್ರದೇ ಒಂದು ಸ್ಪೆಷಲು, ಸೊ ನೀವು ಬೇರೆ ಕಡೆ ಎಲ್ಲೂ ಸಿಗಲ್ಲ, ಯಾಕಂದರೆ ಇದು ಮಲ್ಗುಡಿ ಸ್ಪೆಷಲು ಮಲ್ಗುಡಿ ಚಿಕನು. ಆ್ಯಕ್ಚುಲಿ ಇದರಲ್ಲಿ ಟೊಮೆಟೊ ಫ್ಲೇವರ್ ಹೈಲೈಟ್ ಕಾಣ್ತಾ ಇದೆ, ಖಾರ ಕೂಡ ಕಡಿಮೆ ಇದೆ. ಆ್ಯಂಡ್ ಮೈನ್ ಬೇಸ್ ಆಗಿ ಬಂದು ಇವರು ಟೊಮೆಟೊ ಮತ್ತು ಈ ಒಂದು ಚಿಕನ್ ಇದೆಯಲ್ಲ, ಸೊ ಅದನ್ನು ಬೇಸ್ ಆಗಿಟ್ಟು ಮಾಡ್ತಾ ಇದ್ದಾರೆ. ಆ್ಯಂಡ್ ಲೈಟಾಗಿ ಒಂದು ಟೊಮೆಟೊ ಯೂಸ್ ಮಾಡಿರೋದ್ರಿಂದ ಸಟ್ಲ ಒಂದು ಸ್ವೀಟ್ನೆಸ್ ಬರುತ್ತೆ. ಆ್ಯಂಡ್ ಸ್ಪೈಸಿನೆಸ್ ಅನ್ನೋದು ಬಂದು ಇದರಲ್ಲಿ ತುಂಬಾ ಕಡಿಮೆ, ಯಾಕಂದರೆ ಇಲ್ಲಿ ಚಿಕ್ಕ ಮಕ್ಕಳಾಗಲಿ ಮತ್ತು ಯಾರ್ಯಾರಿಗೆ ಖಾರ ಇಷ್ಟ ಆಗಲ್ವೋ, ಯಾರು ಪ್ರಿಫರ್ ಮಾಡಲ್ವೋ, ಅವರೆಲ್ಲ ಬಂದು ಖಂಡಿತ ನೀವು ಇದು ಟ್ರೈ ಮಾಡ್ಬೋದು. ಯಾಕಂದರೆ ತುಂಬಾ ಒಂದು ಮೈಲ್ಡಾಗಿ ಸಟ್ಲಾಗಿರುತ್ತೆ, ಆ್ಯಂಡ್ ಇದೇ ಒಂದು ಫ್ಲೇವರ್ ಬಂದು ಬೂಸ್ಟ್ ಮಾಡುತ್ತೆ. ಆ್ಯಂಡ್ ಸೀರಿಯಸ್ಲಿ ನಾನು ಟ್ರೈ ಮಾಡಿರೋದ್ರಲ್ಲಿ ಒಂದು ಡಿಫ್ರೆಂಟ್ ಚಿಕನ್ ಅಂದರೆ ಖಂಡಿತ ಹೇಳ್ಬೋದು. ಯಾಕಂದರೆ ಒಂದು ಸೀರಿಯಸ್ ಆಗಿ ಲಿಟ್ರಲಿ ತುಂಬ ಚೆನ್ನಾಗಿದೆ, ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಪರ್ಸ್ನಲಿ. ಸೊ ಗೈಸ್, ನೆಕ್ಸ್ಟ್ ಆಗಿ ನಮ್ಮ ಹತ್ರ ಇಲ್ಲಿ ಒಂದು ಕಬಾಬ್ ಇದೆ. ಸೊ ಇದೊಂದು ಸ್ಪೆಷಲ್ ಕಬಾಬ್ ಅಂತಲೇ ಹೇಳ್ಬೋದು, ಯಾಕಂದರೆ ನಾನು ಕಬಾಬ್ ಎಲ್ಲ ಕಡೆ ಟ್ರೈ ಮಾಡಿದ್ದೀನಿ, ಬಟ್ ಇಲ್ಲಿ ಸಿಗೋ ಒಂದು ಟೇಸ್ಟ್ ಆಗಲಿ, ಇಲ್ಲಿ ಸಿಗೋ ಒಂದು ಕ್ರಿಸ್ಪಿನೆಸ್ ಆಗಲಿ ಎಲ್ಲೂ ಸಿಕ್ಕಿಲ್ಲ. ಸೊ ಆ್ಯಂಡ್ ಇವ್ರದ್ದು ಪ್ರೆಸೆಂಟೇಷನೇ ಬಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಒಂದು ನೋಡೋಕ್ಕೆ ಕಾಣ್ತಾ ಇದೆಯಲ್ಲ, ಒಂದು ಲೈಕ್ ಟೂತ್ ಪಿಕ್ ಥರ ಇರುತ್ತೆ. ಸೊ ಅದರಲ್ಲಿ ಒಂದು ಲೈಟ್ ಥರ ಕೊಟ್ಟಿದ್ದಾರೆ. ಹೌದು, ಮತ್ತು ಒಂದು ಬಾರ್ಬಿಕ್ಯೂ ಫೀಲ್ ಎಲ್ಲ ಸಿಗ್ತಾ ಇದೆ. ಸೊ ಟೇಸ್ಟ್ ಮಾಡೋಣ. ಸ್ಟಾರ್ಟಿಂಗ್ ನಾನು ಹೇಳಲ್ಲ, ಇವರು ಕಬಾಬ್ ನನಗೆ ತುಂಬಾ ಸ್ಪೆಷಲ್ ಅಂತ. ಸೊ ಅದೇ ಥರನೇ ಒಂದು ಕ್ರಂಚಿನೆಸ್ಸು, ಮತ್ತು ಅದೇ ಥರ ಒಂದು ಟೇಸ್ಟ್ ಇಲ್ಲಿ ಮೇಂಟೈನ್ ಮಾಡಿದ್ದಾರೆ. ಗೈಸ್, ನಂಗೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಒಂಥರ ಖಾರ ಸಿಕ್ತು, ಈಗ ಹೋಗ್ತಾ ಹೋಗ್ತಾ ಸ್ಮೂತಾಗಿ ಹಂಗೆ ತೊಗೊಂಡು ಹೋಗುತ್ತೋ. ಹಾಗಾಗಿ ಸ್ಪೈಸಿ ಲವರ್ಸ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇದು ಇದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಸೊ ಅಣ್ಣ ಬಂದು ಕಬಾಬ್ ಎಲ್ಲ ತಿಂದ್ಬಿಟ್ಟು ಮೂವಿ ಡೈಲಾಗ್ ಎಲ್ಲ ಹೊಡಿತಾವನೆ. ಸೊ ಯಾ, ಬಟ್ ಸೀರಿಯಸ್ಲಿ ಮೂವಿ ಡೈಲಾಗ್ ಹೊಡೆಯೋಷ್ಟು ಬರ್ತಿದೆ ಕಬಾಬು. ನನಗೆ ತುಂಬ ಇಷ್ಟ ಆಯ್ತು ಕಬಾಬು. ಅಲ್ಲಲ್ಲಿ ಒಂದು ಚಿಲ್ಲಿ ಫ್ಲೇಕ್ಸ್ ಥರ ನನಗೊಂದು ಫೀಲ್ ಸಿಗ್ತಾ ಇದೆ, ಬಟ್ ಸೀರಿಯಸ್ಲಿ ಕಂಡಿಡಿಯಕ್ಕೆ ಆಗ್ತಾಯಿಲ್ಲ ಎಲ್ಲಿಂದ ಒಂದು ಸ್ಪೈಸಿನೆಸ್ ಬರ್ತಾ ಇದೆ ಅಂತ. ಆ್ಯಂಡ್ ಸೂಪರಾಗಿ ಮ್ಯಾರಿನೇಟ್ ಆಗಿದೆ. ಆ್ಯಂಡ್ ಕ್ವಾಲಿಟಿ ಬಗ್ಗೆ ನಿಜ ಮಾತಾಡೋಕ್ಕೆ ಇಲ್ಲ. ಸೊ ಗೈಸ್, ಸ್ಟಾರ್ಟರ್ಸ್ ಎಲ್ಲ ತಿಂದು ಫಿದಾ ಹಾಕ್ಬಿಟ್ಟಿದ್ದೀವಿ. ಸೊ ಇಲ್ಲಿ ಮೇನ್ ಕೋರ್ಸ್ ಇದೆ, ನನ್ನ ಹತ್ರ ಇಲ್ಲಿ ಬಂದು ಚಿಕನ್ ಬಿರಿಯಾನಿ ಇದೆ. ಅಲ್ಲಿ ನನ್ನ ಹತ್ರ ಇಲ್ಲಿ ಸ್ಪೆಷಲ್ ಮಟನ್ ಬಿರಿಯಾನಿ ಇದೆ, ಲೆಗ್ ಪೀಸ್ ಎಲ್ಲ ಹಾಕಿ ಸಕ್ಕದ ಕೊಟ್ಟಿದ್ದಾರೆ. ಅದು ಲೆಗ್ ಪೀಸ್ ಅಲ್ಲ ಗುರು, ಸರಿಯಾಗಿ ನೋಡು, ನಲ್ಲಿ ಮುಳ್ಳಿ. ಟೇಸ್ಟ್ ಮಾಡ್ಬಿಟ್ಟು ಯಾವ ಥರ ಇದೆ ಅಂತ ಹೇಳ್ತೀವಿ. ನಾನು ಚಿಕನ್ ಬಿರಿಯಾನಿ ಟ್ರೈ ಮಾಡ್ತೀನಿ, ಮತ್ತು ಫೇವ್ರೇಟ್ ಮಟನ್ ಬಿರಿಯಾನಿ ಟೇಸ್ಟ್ ಮಾಡ್ತೀನಿ. ಆ್ಯಕ್ಚುಲಿ ಬಿರಿಯಾನಿ ಮಸಾಲ ಮಾತ್ರ ಎಕ್ಸ್ಟ್ರೀಮ್ ಲೆವೆಲ್ ಆಗಿದೆ. ಹಾಗೆ ಮಟನ್ ಈ ಬಿರಿಯಾನಿ ಜೊತೆ ಮಿಕ್ಸ್ ಆಗಿ ಹಂಗೆ ಸಕ್ಕರೆ ಮ್ಯಾರಿನೇಟ್ ಆಗಿದೆ. ಆ ಫ್ಲೇವರ್ ಹಂಗೆ ಕೊಡ್ತಾ ಇದೆ ಈಗ. ಅದ್ರಲ್ಲಿ ಬೇರೆ ನನಗೆ ಫೇವ್ರೇಟ್ ಈ ನಲ್ಲಿ ಮಳೆ ಬರೀ ಕೊಟ್ಟಿದ್ದಾರೆ, ಸ್ವರ್ಗಕ್ಕೆ ಎರಡೇ ಗಂಟೆ ಇದೆ, ಸಕ್ಕತ್ತಾಗಿದೆ. ನೀನು ಅನ್ನಿಸ್ತಪ್ಪ? ನನಗೆ ಆ್ಯಕ್ಚುಲಿ ಒಂದು ಒನ್ ಆಫ್ ದ ಬೆಸ್ಟ್ ಬಿರಿಯಾನಿ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಸ್ಪೈಸಸ್ ಆಗಲಿ, ಮತ್ತು ಇವ್ರದೇ ಒಂದು ಮಸಾಲಸ್ ಎಲ್ಲ ಆಗಲಿ, ಒಂದೊಂದು ಹೈಪಲ್ಲಿದೆ. ಆ್ಯಂಡ್ ಇದನ್ನು ಬಂದು ಓವರ್ ಮಸಾಲ ಅಂತಲೂ ಹೇಳೋಕ್ಕಾಗಲ್ಲ, ಒಂದು ಸಟ್ಲಾಗಿ ಒಂದು ಮೀಡಿಯಂ ರೇಂಜಲ್ಲಿ ಒಂದು ಮಸಾಲಸ್ ಎಲ್ಲ ಆ್ಯಡ್ ಮಾಡಿ ಒಂದು ಸ್ಪೈಸಿಯಾಗಿ ಮಾಡಿಕೊಟ್ಟಿದ್ದಾರೆ. ಪಕ್ಕ ಒಂದು ನಾಟಿ ಸ್ಟೈಲು. ನಾನು ಕೇಳಿದ್ರೆ ಒಂದು ಬೆಸ್ಟ್ ಚಾಯ್ಸ್ ಅಂದರೆ ನೀವು ಹಾಗೆ ತಿನ್ಬೋದು, ಇದಕ್ಕೆ ಅಡಿಷ್ನಲ್ ಆಗಿ ಒಂದು ಫ್ಲೇವರ್ಸ್ ಎಲ್ಲ ಆ್ಯಡ್ ಮಾಡಬೇಕನ್ನೋದೆ ಅವಶ್ಯಕತೆ ಇಲ್ಲ. ಸೊ ನಾವು ಶೇರು ಜೊತೆ ಹೋಗೋಣ. ಸೊ ಟೇಸ್ಟ್ ಯಾವ ಥರ ಇದೆ ಅಂತ ನೋಡೋಣ. ಶೇರು ಎಲ್ಲ ಕಡೆ ಕಾಮನ್ ಆಗಿದೆ, ಈಗ ಮಟನ್ ಚಾಪ್ ಟ್ರೈ ಮಾಡೋಣ. ಆ್ಯಕ್ಚುಲಿ ಮಟನ್ ಚಾಪ್ಸ್ನ ಇವನು ಇದ್ರ ಜೊತೆ ಟ್ರೈ ಮಾಡಬೇಕಂತಲೇ ಸಪ್ರೇಟಾಗಿ ಎತ್ತಿಟ್ಟಿದ್ದಾನೆ. ಸೊ ಯಾ, ಇದೆ ಮಟನ್ ಚಾಪ್ಸು. ಗೈಸ್, ಮಟನ್ ಚಾಪ್ ಜೊತೆ ಮಟನ್ ಬಿರಿಯಾನಿ ಮಾತ್ರ ಸಕ್ಕತ್ತಾಗಿದೆ, ಕೇಳಕ್ಕೆ ಮಾತಿಲ್ಲ.
ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಆಕ್ಚುಲಿ ಬಂದು ಮಟನ್ ಚಾಪ್ಸ್ ಹೇಳಿದ್ನಲ್ಲ, ಟೇಸ್ಟ್ ಸೂಪರ್ ಆಗಿದೆ. ಮಟನ್ ಉಮಾಮಿ ಟೇಸ್ಟ್ ಎಲ್ಲ ಬಂದು ಒಳಗೆ ಮ್ಯಾರಿನೇಟ್ ಆಗಿ ಅಲ್ಟಿಮೇಟು. ಸೊ ಸೀರಿಯಸ್ಲಿ ಒಂದು ಬೆಸ್ಟ್ ಕಾಂಬೋ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಮಾತ್ರ ಅಲ್ಲ, ಇದ್ರ ಜೊತೆಗೆ ಬಂದು ನೀವು ತಗೊಳ್ಳೋ ಪ್ರತಿಯೊಂದು ಐಟಮಲ್ಲೂ ಕಬಾಬ್ ಬಿಟ್ಟು ಮಿಕ್ಕ ಇದೆಲ್ಲದರಲ್ಲೂ ಗ್ರೇವಿ ಥರ ಕೊಡ್ತಾರೆ. ಸೊ ನೀವು ರೈಸ್ ಜೊತೆಗೆ ಇಟ್ಕೊಂಡು ತಿನ್ಬೋದು, ಮತ್ತು ಮುದ್ದೆ. ಸೊ ಈ ಥರ ಎಲ್ಲ ಬಂದು ಕಾಂಬಿನೇಷನ್ನು ಅಲ್ಟಿಮೇಟ್ ಆಗಿರುತ್ತೆ ಸೀರಿಯಸ್ಲಿ. ಮತ್ತು ಒಂದು ಬಿರಿಯಾನಿ ಪೀಸ್ ಇದೆಯಲ್ಲ, ಸೊ ಪೀಸ್ ಎಲ್ಲ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಸೊ ನೀವು ಒಂದು ಬೈಟ್ ತೊಗೊಂಡಾಗ ಸಾಫ್ಟಾಗಿ ಸ್ಮೂತಾಗಿತ್ತು ಆ್ಯಂಡ್ ತುಂಬಾ ಟೆಂಡರಿ ಆಗಿದೆ. ಸೊ ಇಟ್ ಈಸ್ ಡ್ಯಾಮ್ ಗುಡ್. ಸೊ ಮಸ್ಟ್ ಟ್ರೈ. ಪಕ್ಕ ಒಂದು ನಾಟಿ ಸ್ಟೈಲಲ್ಲಿ ನಾವು ಇವತ್ತು ನಮ್ಮ ಡಿನ್ನರ್ನ ಫಿನಿಶ್ ಮಾಡಿದ್ವಿ. ಸೊ ಇದನ್ನ ಮುಗಿಸ್ಕೊಂಡು ಆಮೇಲೆ ಹೊರಗೆ ಸಿಗ್ತೀವಿ. ಸೊ ನಮಗೆ ಯಾವ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು, ಯಾವ್ದೆಲ್ಲ ಚೆನ್ನಾಗಿತ್ತು ಅಂತ ನಾವು ಬಂದು ಹೊರಗೆ ಶೇರ್ ಮಾಡ್ತೀವಿ. ಸೊ ಈಗ ನಾವು ಅಲ್ಲಿವರೆಗೂ ನಾವು ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಬ್ಯಾಟಿಂಗ್ ಶುರು. ಬ್ಯಾಟಿಂಗ್ ಅಲ್ಲ, ಬೇಟೆ ಅಂತಲೇ ಹೇಳ್ಬೋದು. ಸೊ ಗೈಸ್, ಫೈನಲ್ ಆಗಿ ಒಂದು ಸಂಡೇ ಡಿನ್ನರ್ನ ಮುಗಿಸ್ಕೊಂಡು ಸೊ ಹೊರಗೆ ಬಂದಾಯಿತು. ಒಳಗೆ ಸಿಕ್ಕಾಪಟ್ಟೆ ಕ್ರೌಡ್ ಇದ್ರು. ಸೊ ಅದರಲ್ಲಿ ನಿಮ್ಗೆ ಗೊತ್ತಾಗಬೇಕು ಯಾವ ಥರ ಒಂದು ಕ್ವಾಲಿಟಿ ಫುಡ್ಸ್ ಇಲ್ಲಿ ಸರ್ವ್ ಮಾಡ್ತಾ ಇದ್ದಾರೆ ಅಂತ. ಸೀರಿಯಸ್ಲಿ ನಾವು ಇವಾಗ ಟ್ರೈ ಮಾಡಿರೋದ್ರಲ್ಲಿ ನನಗೆಲ್ಲ ಇಷ್ಟ ಆಯಿತು. ಆ್ಯಂಡ್ ಮೇನ್ ಆಗಿ ನನಗೆ ತುಂಬ ಇಷ್ಟ ಆಗಿದ್ದು ಬಂದು ಇವ್ರ ಬಿರಿಯಾನಿ, ಕಬಾಬು ಮತ್ತು ಮಾಲ್ಗುಡಿ ಸ್ಪೆಷಲು. ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು ಟೇಸ್ಟು, ವರ್ತ್ ಇಟ್ ಗೈಸ್. ಸೀರಿಯಸ್ಲಿ ನಿಮಗೇನು ಇಷ್ಟ ಆಯ್ತಪ್ಪ? ನನಗೂ ಆ್ಯಕ್ಚುಲಿ ಬಿರಿಯಾನಿ ಮತ್ತು ಮಲ್ಗುಡಿ ಸ್ಪೆಷಲ್ ಇಷ್ಟ ಆಯಿತು. ಅದು ಬಿಟ್ಟು ಚಿಕನ್ ಚಿಲ್ಲಿ ಆಮೇಲೆ ಮಟನ್ ಚಾಪ್ ಮತ್ತು ಅಲ್ಟಿ ಆಗಿತ್ತು. ಸಖತ್ ಒಂಥರ ನಾಟಿ ಸ್ಟೈಲೆಲ್ಲ ಮಾಡಿದ್ದಾರೆ, ಪಕ್ಕ ನಾಟಿ ಸ್ಟೈಲು ಮತ್ತು ಹೋಮ್ಮೇಡ್ ಮಸಾಲಾ ಯೂಸ್ ಮಾಡಿ ಮಾಡಿದ್ದಾರೆ. ಆ್ಯಕ್ಚುಲಿ ಇದೊಂದು ಅಟ್ರಾಕ್ಟಿವ್ ಈ ಹೋಟೆಲಲ್ಲಿ. ಓವರಾಲ್ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಹಾಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಳ್ಳೆ ಪ್ಲೇಸ್ ಕೂಡ ಅಂತ ಹೇಳ್ಬೋದು. ಹಳೆ ಟ್ರೆಡಿಷನ್ ಹೊಸ ಜನರೇಷನ್ ಆಗಿ ತರೋದಕ್ಕೆ ಪ್ರಯತ್ನದಲ್ಲಿ ಮುಂದಾಗಿದ್ದಾರೆ. ಸೊ ನಮ್ಮ ವಿನಯ್ ಹೇಳ್ದಂಗೆ ಒಂದು ಹಳೆ ಟ್ರೆಡಿಷನ್ನ ಹೊಸದಾಗಿ ತಂದು ಆ್ಯಂಡ್ ಮತ್ತು ಇಲ್ಲಿ ಇರೋ ಆ್ಯಂಬಿಯನ್ಸ್ ಆಗಲಿ ಮತ್ತು ಇವರು ಸರ್ವ್ ಮಾಡ್ತಾ ಇರೋ ಫುಡ್ಡು ಮತ್ತು ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸೀರಿಯಸ್ಲಿ ಮತ್ತು ಸರ್ವ್ ಮಾಡೋದಕ್ಕೆ ಬಂದು ದೊಣ್ಣೆಯಿಂದ ಸರ್ವ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅರೆಕ ಪ್ಲೇಟ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಸೊ ಒಂದ್ಸಲ ಯೂಸ್ ಮಾಡಿದ ಪ್ಲೇಟ್ನ ರೀಯೂಸ್ ಮಾಡಲ್ಲ. ಸೊ ಒಳ್ಳೆ ವಿಷಯ. ಆ್ಯಂಡ್ ಮಾಲ್ಗುಡಿ ಅಂತ ಹೇಳಿದ ತಕ್ಷಣ ಎಲ್ರಿಗೂ ನ್ಯಾಪ್ಕೋ ಬರೋದು ನಮ್ಮ ಶಂಕರ್ನಾಗ್ ಅವರು. ಸೊ ನಮಗೆ ಮಾಲ್ಗುಡಿ ಅಂತ ಇನ್ಮೇಲೆ ಹೇಳಿದಾಗ ನ್ಯಾಪ್ಕೋ ಬರೋದು ದೊಣ್ಣೆ ಬಿರಿಯಾನಿ ಮತ್ತು ಕಬಾಬು. ಸೀರಿಯಸ್ಲಿ ನಾವು ಟ್ರೈ ಮಾಡಿರೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು ಪರ್ಸನಲಿ. ಸೊ ನೀವು ಯಾರು ಇಲ್ಲಿ ಬಂದು ಟ್ರೈ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಲೊಕೇಶನ್ ಮತ್ತು ಅಡ್ರೆಸ್ನ ಟ್ಯಾಗ್ ಮಾಡಿದ್ದೀನಿ. ಸೊ ಯು ಗೈಸ್ ಕ್ಯಾನ್ ಕಮ್ ಆ್ಯಂಡ್ ವಿಸಿಟ್ ಇಯರ್. ಸೊ ನಾವು ಟ್ರೈ ಮಾಡಿದ ಎಲ್ಲನೂ ನೀವು ಇಲ್ಲಿ ಟ್ರೈ ಮಾಡ್ಬೋದು. ಆ್ಯಂಡ್ ಸಿ ಯು ಗೈಸ್ ಇನ್ ನೆಕ್ಸ್ಟ್ ವೀಡಿಯೋ. ಅಂಟಿಲ್ ದೆನ್ ಬೈ ಫ್ರಮ್ ಮೀ ಆ್ಯಂಡ್ ಬೈ ಫ್ರಮ್ ಮಿನಾಯ್. ಓಕೆ, ಟಾಟಾ.